ನ್ಯೂಸ್ ವರೆಗೆ ಸ್ವಾಗತ. ರಾಜ್ಯದ ಜನರನ್ನು ಕೂಡ ನಾವು ಕೇಳಿದ್ವಿ. ಈ ರೀತಿಯ ಸಂಪುಟ ಪುನರ್ರಚನೆಯಲ್ಲಿ ಅಥವಾ ಸಂಪುಟ ವಿಸ್ತರಣೆಯಲ್ಲಿ ಕಳಂಕಿತರನ್ನು ಸೇರಿಸಿಕೊಳ್ಳುವಾಗ ಇದನ್ನು ಒಪ್ತೀರಾ ಅನ್ನುವಂಥ ಪ್ರಶ್ನೆಯನ್ನು ಜನರ ಮುಂದಿಟ್ಟ ಜನ ಕೂಡ ಉತ್ತರ ಕೊಟ್ಟಿದ್ದಾರೆ. ಕಳಂಕ ಹೊತ್ತವರನ್ನು ಸಂಪುಟಕ್ಕೆ ಸೇರಿಸಿಕೊಂಡು ಸರಿನಾ ಅನ್ನುವಂಥ ಪ್ರಶ್ನೆಗೆ ಸೊ ಜನ ಏನು ಉತ್ತರ ಕೊಟ್ಟಿದ್ದಾರೆ ಬಂದು ನೋಡೋಣ. ಇದು ತಪ್ಪು, ಈ ರೀತಿಯಾದಂಥ ಒಂದು ಅವಕಾಶ ಕೊಟ್ಟಿದ್ದೇ ತಪ್ಪು ಅನ್ನುವಂಥವರು ಶೇಕಡ 82 ಜನ, ಇದು ಸರಿ ಕೊಡಬೇಕಾಗಿತ್ತು ಅಂತ ಹೇಳಿದವರು ಶೇಕಡ 18 ಜನ. ಅಂದರೆ ಬಹುತೇಕ ಜನ ಇದನ್ನು ಒಪ್ಪಿಲ್ಲ. ಸೊ ಬನ್ನಿ, ನಮ್ಮ ಜೊತೆಗೆ ಸಾಮಾಜಿಕ ಹೋರಾಟಗಾರರಂತ ಹಿರೇಮಠರ ಹಿರೇಮಠ ಕಾರ್ಯಕ್ಕೆ ಸ್ವಾಗತ. ಸೊ ನಾನು ರಮೇಶ್ ಕುಮಾರ್ ಅವರ ಒಂದು ಹೇಳಿಕೆಯನ್ನು ಕೂಡ ಅಲ್ಲಿ ಗಮನಿಸ್ತೇನೆ. ನಾನು ಕಳಂಕಿತನಾಗಿದ್ದರೆ, ನಿಮ್ಮ ಸರ್ಕಾರಕ್ಕೆ ನನ್ನ ಬೆಂಬಲವನ್ನು ತೆಗೆದುಕೊಂಡು ಮುಂದೆ ಹೋಗ್ತಾ ಇದ್ರೆ, ಆದರೆ ನನಗೆ ಸ್ಥಾನಮಾನ ಕೊಡುವಾಗ ಈ ಕಳಂಕಿತ ವಿಚಾರ ಇಲ್ಲದೇ ಇರೋ ಸಮಸ್ಯೆಗಳನ್ನು ತರ್ತಾ ಇದ್ರಿ. ಸೊ ಹಾಗಿದ್ರೆ ನನ್ನ ಮೇಲೆ ಕಳಂಕ ಅನ್ನೋದು ಅದನ್ನು ಕ್ಲಾರಿಫೈ ಮಾಡಿ ಅಂತ ಅವ್ರು ಹೈಕಮಾಂಡಲ್ಲಿ ಒಂದು ಶಾಸಕಾಂಗ ಸಭೆಯಲ್ಲಿ ಕೂಡ ಚರ್ಚೆ ಮಾಡಿದಂಥದ್ದು, ಎಕ್ಸಿಕ್ಯೂಟಿವ್ ಸಭೆಯಲ್ಲಿ ಕೂಡ ಚರ್ಚೆ ಮಾಡಿದಂಥದ್ದು. ಸೊ ಇವತ್ತಿಬ್ಬರು ಸಚಿವರಾಗಿ ಪ್ರಮಾಣವಚನ ಸ್ವೀಕಾರ ಮಾಡಿದರೆ, ಅವ್ರು ಹೇಳುವಂಥದ್ದು ನೀವು ಆರೋಪ ಮಾಡಿ, ನಮಗೆ ಹೈಕಮಾಂಡ್ ನಮ್ಮ ಬಗ್ಗೆ ಇರತಕ್ಕಂಥ ಗೊಂದಲ ಮತ್ತು ಗುಮಾನಿ ಎಲ್ಲವೂ ಕೂಡ ಕ್ಲಿಯರ್ ಆಗಿದೆ. ಹಾಗಾಗಿ ನಾವು ಮಂತ್ರಿ ಆಗಿದ್ವಿ, ಸಿ ಎಂ ಕೂಡ ಹೇಳ್ತಾರೆ ಪೊಲಿಟಿಕಲ್ ಕಂಪಲ್ಷನ್ಸ್ ಇತ್ತು ನಾವು ಮಾಡಿದ್ವಿ. ನನ್ನ ಅಭಿಪ್ರಾಯದಲ್ಲಿ ಪೊಲಿಟಿಕಲ್ ಕಂಪಲ್ಷನ್ಸು ಅವಶ್ಯವಾಗಿರ್ತವೆ, ಎಲ್ಲ ಸಮಯದಲ್ಲಿರ್ತವೆ. ಅದನ್ನು ನಾವು ವಿ ಶುಡ್ ಟೇಕ್ ನೋಟ್ ಅಷ್ಟೇ. ಆದರೆ ನಮ್ಮ ನಿಜವಾದ ಸತ್ವ ಪರೀಕ್ಷೆ ಯಾವಾಗಿರ್ತದೆ? ಬಂಗಾರದ್ದು ಬೆಂಕಿಯಲ್ಲಿ ಬಿದ್ದಾಗ. ನನ್ನ ಅಭಿಪ್ರಾಯದಲ್ಲಿ ಸಮಗ್ರ ಕರ್ನಾಟಕ ಜನತೆಗೆ ಸ್ವಾತಂತ್ರ್ಯ ಹೋರಾಟಗಾರರನ್ನು ಭೇಟಿಯಾಗಿ, ಎಚ್ ಎಸ್ ದೊರೆಸ್ವಾಮಿಯವರು ಇತರನ್ನ ಭೇಟಿಯಾಗಿ ಬಂದು ಪ್ರಮಾಣ ವಚನ ತೆಗೆದುಕೊಳ್ಳುವಾಗ ಪ್ರಾಮಾಣಿಕ, ಪಾರದರ್ಶಕ, ಬಹಿಷ್ಕಾರ ರಹಿತ ಸರ್ಕಾರವನ್ನು ಕೊಡ್ತೇವಂತ ಹೇಳಿದವರು, ಇಂಥ ಒಂದು ನನ್ನ ಅಭಿಪ್ರಾಯದೊಳಗೆ ಬಹಳ ಗಂಭೀರವಾದಂಥ ಇದನ್ನು ಮಾಡಿದ್ದಾರೆ ಅವರು, ತಪ್ಪನ್ನು. 82% ಅಂದರೆ ಓವರ್ವೆಲ್ಮಿಂಗ್ ಮೆಜಾರಿಟಿ ಆಫ್ ಪೀಪಲ್ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನಾದರೂ ಕೂಡ ಎಲ್ಲರೂ ಗಮನಿಸುವಂಥ ವಿಷಯ ಇದೆ. ಇದು ಕಾಂಗ್ರೆಸ್ ಪಕ್ಷದಲ್ಲಿಯೂ ಕೂಡ ಆಂತರಿಕವಾಗಿ ಕೋಲಾಹಲ ಎಬ್ಬಿಸಿದೆ. ಯಾಕೆಂದರೆ ಇವತ್ತು ಎಲ್ರಿಗೂ ಸ್ಪಷ್ಟತೆ ಇದೆ, ನೀವು ನ್ಯೂಸ್ ಪೇಪರ್ ಹೆಡ್ಲೈನ್ಸ್ ಓದಿದರೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಇದನ್ನು ತಂದಿದೆ ಅಂತೆ. ಹಾಗಾದರೆ ಈ ಹೈಕಮಾಂಡ್ದ ಔಚಿತ್ಯವನ್ನೇ ಇವತ್ತು ಪ್ರಶ್ನಿಸಿ. ಡ್ಯುಯಲ್ ಪಾಲಿಸಿ ಯಾಕೆ ಅಂತ ನಿಮಗೆ, ಸಂತೋಷ್ ಲಾಡ್ಗೆ ಮಂತ್ರಿ ಸ್ಥಾನ ಕೈ ಬಿಡ್ತೀರಿ, ಮತ್ತೆ ಇಬ್ಬರು ಸೇರಿಸ್ಕೊಳ್ತೀರಿ, ಮತ್ತೆ ನಾಳೆ ಇಂಥ ಪರಿಸ್ಥಿತಿ ಬರುತ್ತೆ, ನಿಮ್ಗೆ ಯಾಕೆ ಡ್ಯುಯಲ್ ಈ ಕಂಪಲ್ಸನ್ಸಿಗೆ ಯಾಕೆ ಸಿಕ್ಕಾಕೊಳ್ತಾ ಇದ್ದೀರಿ? ಕರೆಕ್ಟು. ನನ್ನ ಅಭಿಪ್ರಾಯದೊಳಗೆ ಇವತ್ತಿನ ದಿವಸ ಯಾವ ರೀತಿ ಯಡಿಯೂರಪ್ಪ ಅವರು ರೆಡ್ಡಿಗಳ ಒಂದು ಬ್ಲ್ಯಾಕ್ ಮೇಲ್ದಿಂದ, ಹಣದ ಮತ್ತು ರಾಜಕೀಯ ಬೆಂಬಲದಿಂದ 4 ಭ್ರಷ್ಟ ಅಧಿಕಾರಿಗಳನ್ನ ವಹಿಸಿದರು, ಅವತ್ತು ಮುಖ್ಯಮಂತ್ರಿಯ ಸ್ಥಾನಕ್ಕೆ ಒಂದೇನು ಗೌರವ ತರಬೇಕಾಗಿತ್ತು ಅದು ಕಡಿಮೆ ಆಯಿತು. ಇವತ್ತು ಸಿದ್ದರಾಮಯ್ಯ ಅವರು ಕೂಡ ಅಂತಹ ಒಂದು ಇದನ್ನು ಮಾಡಿದ್ದಾರೆ. ಯಾಕೆಂದರೆ ಯಾವ ಆಶ್ವಾಸನೆಯನ್ನು ಕರ್ನಾಟಕದ ಜನತೆಗೆ ಆ ಸುದೀರ್ಘ ಪಾದಯಾತ್ರೆಯಲ್ಲಿ ಕೊಟ್ಟಿದ್ದರು, ಏನು ಮಾಡಿದರು, ಇವತ್ತು ಅದನ್ನು ಏನು ಮಾಡಿದ್ದಾರೆ, ವಿಶ್ವಾಸಘಾತ ಆಗಿದೆ. ಬಟ್ ಒಂದೇನು ಮಾತಿದೆ ಹಿರೇಮಠರೇ, ತಮ್ಮ ಬಗ್ಗೆ ನಾನು ಹೇಳ್ತೀನಿ, ಯಾರಾದರೂ ಮಂತ್ರಿ ಆಗಬೇಕಾದ್ರೆ ನಿಮ್ಮಿಂದ ನಾನು ಅಬ್ಜೆಕ್ಷನ್ ಸರ್ಟಿಫಿಕೇಟ್ ತೊಗೊಳ್ಳೋ ಲೆವೆಲ್ ಬಂದಿದೆ ಅಂತ ಹಿರೇಮಠರು ದೊರೆಸೆಮ್ಮಗಳು ಆ ರೀತಿ ಎನ್ಒಸಿ ಹೈಕಮಾಂಡ್ಗಿಂತ ಮೊದಲು ನಿಮ್ಮಲ್ಲಿ ಪಡ್ಕೋಬೇಕು ಅನ್ನೋ ರೀತಿ ಒಂದು ಚರ್ಚೆ ಶುರುವಾಗಿದೆ. ಆದರೆ ನೀವು ಅವರು ಮಂತ್ರಿ ಆಗೋಕ್ಕಿಂತ ಮೊದಲು ಅವ್ರು ಸೇರಬಾರ್ದು ಅಂತ ಯಾಕೆ ಹೋರಾಟ ಮಾಡ್ತಾರೆ? ಸೇರಿದ ಮೇಲೆ ಇವರು ಮಂತ್ರಿ ಸ್ಥಾನ ಬಿಡಿ ಅನ್ನೋ ಹೋರಾಟ ಶುರು ಆಗ್ತಾ ಇದೆ ಅಂತ ನೋಡಿ, ತಾವೇ ವಿಚಾರ ಮಾಡಿ. ಯಾವಾಗ ಸಿದ್ದರಾಮಯ್ಯ ಅವರು ತಮ್ಮ ಶಪಥ ತೆಗೆದುಕೊಳ್ಳೋಕ್ಕಿಂತ ಮೊದಲೇ ಹೋದಾಗೆ ದೊರೆಸ್ವಾಮಿಯವರು ವಿಚಾರ ಮಾಡಿ ಪೋಸ್ಟ್ ಕಾರ್ಡ್ ಕಳಿಸಿ ಈ ಕಳಂಕಿತ ಜನರು ಯಾವುದೇ ಇದರೊಳಗೆ ಇರಬಾರ್ದು ಅಂತ. ನಾವು ಯಾರು ಸೇರಿಸ್ಬೇಕಂತೂ ನಾವು ಎಂದೂ ಸರ್ಟಿಫಿಕೇಟ್ ಕೊಟ್ಟೇ ಇಲ್ಲ. ಯಾಕೆ ಯಾರನ್ನು ಸೇರಿಸಬಾರ್ದಂದರೆ, ಚುನಾವಣೆಯ ಪ್ರಕ್ರಿಯೆಯನ್ನು, ಪಾವಿತ್ರ್ಯತೆಯನ್ನು ಇವತ್ತೇನು ಹದಗೆಡಿಸಿದ್ದಾರೆ. ಈ ಹಣದ ಪ್ರಭಾವದಿಂದ, ಈ ಹೆಂಡದ ಪ್ರಭಾವದಿಂದ, ಈ ಮಸಲ್ ಪಾವರದಿಂದ, ಅದರಿಂದ ಆರಿಸಿಕೊಂಡು ಬಂದಂಥ ಕಳಂಕಿತರೇನಿರ್ತಾರೆ, ಇವರಿಗೆ ಒಂದು ತಪ್ಪನ್ನು ಜನ ಮಾಡಿದಾಗ ಎರಡನೇ ತಪ್ಪನ್ನು ಮಾಡಬೇಕು, ಅವ್ರಿಗೆ ಅಧಿಕಾರ ಕೊಡಬೇಕು ಅನ್ನುವ ಒಂದು ಪ್ರತಿಪಾದನೆಯನ್ನು ರಮೇಶ್ ಕುಮಾರ್ ಅವರು ಮಾಡಿದ್ರಲ್ಲ, ಅದು ನಿಜವಾಗಲೂ ನನ್ನ ಅಭಿಪ್ರಾಯದೊಳಗೆ ಬಹಳ ಹೀನಾಯ. ಹಿರೇಮಠ ಅವರ ಇದುವರೆಗಿನ ಹೋರಾಟದ ಬಗ್ಗೆ ನನಗೆ ತುಂಬ ಗೌರವ ಇದೆ. ಆದರೆ ರಮೇಶ್ ಕುಮಾರ್ ಅವ್ರ ವಿಚಾರದಲ್ಲಿ ಕೆಲವು ಸತ್ಯಗಳನ್ನ ಅವ್ರು ಗಮನಿಸಬೇಕಾಗಿತ್ತು. ಒಬ್ಬ ಸತ್ಯ ಶೋಧಕನಿಗೆ ತೆರೆದ ಮನಸ್ಸು, ತೆರೆದ ಹೃದಯ ಇರಬೇಕು. ಆಮೇಲೆ ಸತ್ಯಕ್ಕೆ ಒಂದಕ್ಕಿಂತ ಹೆಚ್ಚು ಮುಖಗಳಿರುತ್ತೆ ಅನ್ನೋದನ್ನು ಒಪ್ಕೋಬೇಕು. ತಮಗೆ ಅನುಕೂಲಕರವಾಗಿರುವ ಅಧಿಕಾರಿಗಳ ವರದಿಯನ್ನು ಮಾತ್ರ ಉಲ್ಲೇಖಿಸ್ತಾ, 3 ಏಕಸದಸ್ಯ ಹೈಕೋರ್ಟ್ ನ್ಯಾಯಪೀಠ ಕೊಟ್ಟ ತೀರ್ಪುಗಳನ್ನು ಅಲಕ್ಷಿಸುತ್ತಾ, ಈ ಪಿಕ್ ಅಂಡ್ ಚೂಸ್ ಪಿಕ್ ಅಂಡ್ ಚೂಸ್ ಪ್ರಚಾರದ ಮೂಲಕ ಏನಾಗ್ಬಿಟ್ಟಿದೆ, ಎಸ್ ಆರ್ ಹಿರೇಮಠ ಅವರ ಹೋರಾಟ, ವ್ಯಕ್ತಿಗತ ವ್ಯವಸ್ಥಿತ ತೇಜೋವಧೆಯ ಒಂದು ಒಂದು ಪ್ರಚಾರ ಸಮರ್ಥರಾಗೋಗ್ಬಿಟ್ಟಿದೆ. ಇದರ ಬಗ್ಗೆ ನನಗೆ ತೀವ್ರವಾದ ಆಕ್ಷೇಪ ಇದೆ. ರಮೇಶ್ ಕುಮಾರ್ ಅವರು ನಮ್ಮ ಸಾರ್ವಜನಿಕ ಬದುಕಿನಲ್ಲಿ
ಸ್ವಲ್ಪ ನೈತಿಕ ಎಚ್ಚರ ಮತ್ತು ಸೂಕ್ಷ್ಮತೆ ಉಳಿಸ್ಕೊಂಡು ಬಂದಿರುವಂತ ರಾಜಕಾರಣಿ, ಎಲ್ರಿಗೂ ಒಂದೇ ಮಾನದಿಂದ ವ್ಯಾಖ್ಯಾನ ಮಾಡೋದು, ರಮೇಶ್ ನಿರಂತರ ಅವಹೇಳನ ಕೇಳೋದು ಸರಿಯಲ್ಲ. ಇವತ್ತು ನಾನು ಕೇಳ್ಬೇಕಾ, ಯಾಕಂದ್ರೆ ಅವರಿಬ್ಬರನ್ನ ಮಂತ್ರಿ ಮಾಡೋದಾದ್ರೆ ರಮೇಶ್ ಕುಮಾರ್ ಯಾಕೆ ಹೊರಗಿಟ್ರೆ ಅನ್ನೋ ಪ್ರಶ್ನೆ ಕೇಳಬೇಕಾಗುತ್ತೆ. ಸತ್ಯಕ್ಕೆ ಅಪಚಾರ ಆಗೋ ರೀತಿಯಲ್ಲಿ ಹಿರೇಮಠ ಅವರ ವ್ಯವಸ್ಥಿತ ಪ್ರಚಾರ ನಡೆದಿರೋದ್ರಿಂದ ನನಗೆ ತುಂಬ ದುಃಖ ಆಗ್ತಾ ಇದೆ. ಹಿರೇಮಠ ಅವರು ಯಾಕೆ ಈ ಥರ ಈ ವಿಷಯದಲ್ಲಿ ಮಾತ್ರ ಅವ್ರ ಗ್ರಹಿಕೆ ತಪ್ಪಾಗಿದೆ, ಯಾಕಂದ್ರೆ ನನ್ನ ಗ್ರಹಿಕೆಗೆ ತೋಚದ ಸತ್ಯ ಕೂಡ ಇರ್ಬೋದು ಅನ್ನೋ ವಾಸ್ತವನ್ನು ಒಪ್ಕೋಬೇಕು. ನಾನು ಅಲ್ಲ, ಒಂದೇ ನಿಮಿಷ, ನಾನು ಟು ಫೋಕಸ್ ಆನ್ ಶಿವಕುಮಾರ್. ಇವ ಶಿವಕುಮಾರ್ ಮತ್ತು ರೋಷನ್ ಬೇಗು ಮಂತ್ರಿಗಳಾಗಿದೆ, ರಮೇಶ್ ಕುಮಾರ್ ಅವ್ರನ್ನ ಯಾಕೆ ಕೈಬಿಟ್ರು ಅನ್ನೋದ್ರ ಬಗ್ಗೆ ಅದೊಂದು ಅದು ಚರ್ಚೆಯ ವಿಷಯ. ಶಿವಕುಮಾರ್ ಅವರು ಮಂತ್ರಿ ಆಗಬಾರ್ದು ಅನ್ನೋದಕ್ಕೆ ಹಸನಬ್ಬ ಅವರು ಹೇಳ್ತಿರೋದು ಅದು ಆರೋಪಗಳಷ್ಟೇ ಅಂತ ಹೇಳಿ. ಆ ಆರೋಪಗಳು ಎಷ್ಟು ಗಂಭೀರ ಸ್ವರೂಪದ್ದು ಮತ್ತು ಯಾಕೆ ನೀವು ಅವರು ಮಂತ್ರಿ ಆಗಬಾರದು? ಅದಕ್ಕಿಂತ ಪುತ್ರ ಇಫ್ ಯು ಕ್ಯಾನ್ ಸ್ಪೆಸಿಫೈ. ನಾನು ಓಕೆ, ಈಗ ಮಾನ್ಯ ಹಿರೇಮಠ ಅವರೇ ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ನಾನು ತಮ್ಮ ಹೋರಾಟದ ಬಗ್ಗೆ ತಮ್ಮ ಕಳಕಳಿ ಬಗ್ಗೆ ಸಂಪೂರ್ಣ ಗೌರವ ಇರುವಂತಹ ಒಬ್ಬ ವ್ಯಕ್ತಿ ನಾನು. ನಿಮ್ಮ ಆದರ್ಶಗಳೇ ನನ್ನ ಆದರ್ಶಗಳು ಕೂಡ. ಆದರೆ ನಾನು ನಿಮ್ಮಲ್ಲಿ ಕೇಳಬೇಕಾದ ಒಂದೇ ಪ್ರಶ್ನೆ, ಒಬ್ಬ ಯಾರಾದರೂ ಒಬ್ಬರ ಮೇಲೆ ಒಂದು ಎತ್ತರ ಆರೋಪಗಳು ನೀವು ಮಾಡುವಾಗ ಆರೋಪ ಮಾಡೋರು ನೀವೇ, ತನಿಖೆ ಮಾಡೋರು ನೀವೇ, ತೀರ್ಪು ಕೊಡೋರು ನೀವೇ, ಯಾರು ನೀವು? ನಾನು ಯಾರು ಅಂತ ನಿಮಗೆ ಹಿರೇಮಠವನ್ನು ಕೇಳ್ತಾ ಇಲ್ಲ. ಸಾಮಾಜಿಕವಾಗಿ ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಇಂಥ ತೀರ್ಮಾನ ತಗೊಳ್ಳಿಕ್ಕೆ ನಿಮಗೇನು ಹಕ್ಕಿದೆ? ಒಂದು ಈಗ ಅವರು ಮಾತಾಡುವಾಗ ಹೇಳಿದ್ರೆ ಹಿರೇಮಠ ಅವರು ಬಳಸಿದಂತ ಭಾಷೆಗಳು ನ್ಯಾಯಾಲಯದಲ್ಲಿ ಕಂಪ್ಲೇಂಟ್ ಕೊಡ್ಲಿ, ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ಲಿ, ಕಾನೂನನ್ನ ಕೈಗೆ ತೆಗೆದುಕೊಳ್ಳಿಕ್ಕೆ ಒಬ್ಬ ಎಂ ಎಲ್ ಎ, ಒಬ್ಬ ಸಚಿವ, ಒಬ್ಬ ಅಧಿಕಾರಿ ಕೇಳುವಂತ ಹಾಕು ಪ್ರತಿಯೊಬ್ಬ ನಾಗರಿಕ ಇದೆ. ಖಂಡಿತ ಕೇಳಬಹುದು ಅಂತ ತೀರ್ಮಾನ ಕೊಡ್ಲಿಕ್ಕೆ ಅವರೇ ಬಳಸಿದ ಭಾಷೆ ಸರಿನಾ ತಪ್ಪು ಅನ್ನೋದು ಬೇರೆ ವಿಚಾರ. ನಿಜವಾಗ್ಲೂ ವಾಟ್ ಈಸ್ ದ ಇಶ್ಯೂ ಅಂತ ಹೇಳಿ ವಿ ವುಡ್ ಲೈಕ್ ಟು ಹಿಯರ್ ಫ್ರಮ್ ಹಿರೇಮಠ. ಏನು ನಿಜವಾದ ಇದು? ನಮ್ಮ ಇಬ್ಬರು ಗೆಳೆಯರು ಏನು ಹೇಳ್ತಾ ಇದ್ದಾರೆ ಅವರಿಗೆ ನಾನೇನು ತುಂಬ ನಮ್ರವಾಗಿ ವಿನಂತಿ ಮಾಡ್ತೀನಿ ಅಂದರೆ, ಯಾವುದೇ ಸಮಯದಲ್ಲಿ ಪ್ರಚಾರಕ್ಕೆ ಕೀಳು ಇದರಿಂದ ನಾವು ಯಾವುದನ್ನು ಮಾಡಿಲ್ಲ. ಯಾವ ಪೀಠದ ಇದನ್ನು ಇವರು ಹೇಳ್ತಾರೆ, ಯಾವ ರಮೇಶ್ ಕುಮಾರ್ ಶೂ ಹಿಡಿದುಕೊಂಡು ಮಾತಾಡೋರನ್ನ ಸಮರ್ಥನೆ ಮಾಡುವಂಥದ್ದು ಮಾತಾಡ್ತಾ ಇದ್ದಾರೆ ನಮ್ಮ ಇಂಟಲೆಕ್ಚುವಲ್ಲು, ದಯವಿಟ್ಟು ಆ ದಾಖಲಾತಿಗಳನ್ನ ಕೊಡ್ರಿ. ಇವ್ರ ಸಲುವಾಗಿ ನಾನು ಹಲವಾರು ದಿವಸ ವೇಟ್ ಮಾಡಿದ್ದೇನೆ, ಕುಮಾರಸ್ವಾಮಿಯವರ ಅಕ್ರಮಗಳನ್ನ ತಂದು ಕೊಡ್ತೇವೆ ಅಂತ ನನಗೆ ಹೇಳಿದವರು ಇವರೇ ಮಹಾನುಭಾವರು. ಸೊ ನನ್ನ ಅಭಿಪ್ರಾಯದೊಳಗೆ ದಯವಿಟ್ಟು ನಾವು ಏನೇ ಮಾತಾಡಿದರೂ ಕೂಡ ಆ ದಾಖಲಾತಿಗಳನ್ನ ಕೊಡಲಿ. ನಾನು ಅದನ್ನು ನೋಡಲಾರ್ದೆ, ಅಭ್ಯಾಸ ಮಾಡಲಾರ್ದೆ ಹೇಳಲಿಕ್ಕೆ ನಾನು ಯಾವ ದಾಖಲಾತಿಗಳನ್ನ ಇದರಲ್ಲಿದೆಯೋ ಪ್ರಾಮಾಣಿಕವಾಗಿ ವಿಶ್ಲೇಷಣೆ ಮಾಡಿ ಹೇಳಿದ್ದೇವೆ. ಎಡಿಷನಲ್ ಕೊಟ್ಟರೆ ಸಂತೋಷ ಇದೆ ಇವ್ರದ್ದು. ಇನ್ನು ಎರಡನೇದು ಅವರೇನು ಹೇಳ್ತಾ ಇದ್ದಾರೆ ನಮ್ಮ ಗೆಳೆಯರು, ನನಗನ್ನಿಸೋ ಮಟ್ಟಿಗೆ ಸತ್ಯಕ್ಕೆ ಇದಕ್ಕಿಂತ ಯಾವುದೂ ದೂರವಾದ ವಿಷಯವಲ್ಲ. ಯಡಿಯೂರಪ್ಪ ಅವರ ಮೇಲೆ ಏನು ಆರೋಪ ಇದೆ ಅಂತ ನಾವು ಸಿಸಿ ಅವರಿಗೆ ಕೊಟ್ಟೆವು. ಅದೇ ಪ್ರಕಾರ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ 10 ತಿಂಗಳಿಂದ 12 ತಿಂಗಳವರೆಗೆ, ಐ ರಿಪೀಟ್, 10 to 12 months, 3,000 pages ಯಾಕಂದರೆ ಜಸ್ಟಿಸ್ ಸಂತೋಷ್ ಹೆಗಡೆ ಅವರಿಗೆ ಸಮಯ ಸಿಕ್ಕಿರಲಿಲ್ಲ ಅದನ್ನೆಲ್ಲ ಮಾಡಲಿಕ್ಕೆ. ಅದರ ಸಲುವಾಗಿ ಅವರು ಕೇವಲ ಅಧಿಕಾರಿಗಳಿಗೆ ಜವಾಬ್ದಾರಿ ಹಿಡಿದರು. ನಾವೇನಂದೇವೆ, ರೂಟ್ ಕಾಜಿಗೆ ಹೋಗಬೇಕು. ಇದರ ಹಿಂದಿರುವಂಥ ಕೈ, ಕಾಣಲಾರದ ಕೈಗಳು ಯಾವುವು, ಯಾವ ಪ್ರಭಾವಶಾಲಿಗಳಿದ್ದಾರೆ ಅದನ್ನು ಹೋದಾಗ ನಮಗೆ ಸ್ಪಷ್ಟವಾಗಿ ಏನು ಕಂಡು ಬಂತಂದರೆ, 10,80,000 metric tons ಉತ್ಕೃಷ್ಟ ಅದಿರನ್ನು ಥ್ರೋವೇ ಪ್ರೈಸಸ್ದಿಂದ ಯಾವಾಗ ಇವರು ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ದರು ಲೆಟರ್ಸ್ ಆಫ್ ಇಂಟೆಂಟ್ ತೆಗೆದುಕೊಂಡಿದ್ದಾರೆ. ಇವರು ಯಾವ ಚೆಕ್ ಕೊಟ್ಟರು, ಆ ಚೆಕ್ ನಂಬರ್ ಏನು, ಇದು ಏನಾಯಿತು, ಪ್ರತಿಯೊಂದು ವಿವರಗಳನ್ನು ನಾವು ಮಾಡಿ ಸುಪ್ರೀಂ ಕೋರ್ಟ್ಗೆ ಕೊಟ್ಟೆವು. ದುರ್ದೈವದಿಂದ ಯಡಿಯೂರಪ್ಪ ಅವರ ಬಗ್ಗೆ ಸಿಸಿ ಅವ್ರಿಗೇನು ಆದೇಶ ಮಾಡಿದ್ರು ಸುಪ್ರೀಂ ಕೋರ್ಟ್ದವರು, February 10, 2012, ಅದನ್ನು ಸಿಸಿ ಅವರು ಕೊಟ್ಟರು. ಇದನ್ನು February 1, 2013 ಏನು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದರು, ಸಿಸಿ ಅವರಿಗೆ ಫೈನಲ್ ಹಿಯರಿಂಗ್ ಇರೋದರಿಂದ ಆಗಿಲ್ಲ. ಏನೋ ಒಂದು ವಿಧಿವತಾಶ್ ಇವರು ಉಳಿದಿದ್ದಾರೆ ಹೊರತಾಗಿ ನನ್ನ ಅಭಿಪ್ರಾಯದೊಳಗೆ ಆ ಗಾಲಿ ಜನಾರ್ದನ್ ರೆಡ್ಡಿ ಮತ್ತು ಈ ಡಿ ಕೆ ಶಿವಕುಮಾರ್ ಇವರು ಮಾಡಿದ ಅವ್ಯವಹಾರಗಳು, ಅಕ್ರಮಗಳು, ಕ್ರಿಮಿನಾಲಿಟೀಸ್ ಏನಿದೆ ಅಲ್ಲ, ಇವು ಹಿಮಾಲಯದ ಪ್ರಪೋರ್ಷನ್ ಇದೆ. ನನ್ನ ಅಭಿಪ್ರಾಯದೊಳಗೆ ತಮ್ಮ ಹಣದ, ತಮ್ಮ ಅಧಿಕಾರದ, ತಮ್ಮ ಕಾಂಟ್ಯಾಕ್ಟು, ವಿಶೇಷವಾಗಿ ಸೊಫಿಸ್ಟಿಕೇಟೆಡ್ ಗಾರ್ಬ್ ಏನಿದೆ ಎಸ್ ಎಂ ಕೃಷ್ಣ ಅವರು, ಇಂಥವರಿಂದ ಇವರು ಉಳಿದುಕೊಂಡು ಬಂದಿದ್ದಾರೆ ಹೊರತಾಗಿ ಈಗ ಹ್ಯಾಂಗೆ 29 cases ಆಗಿ ಇವರು ಆ ಚಂಚಲಗುಡದಲ್ಲಿದ್ದರು, 5 ನಿಮಿಷಗಳಿಗೆ ಅರೆಸ್ಟ್ ಮಾಡಿ ಇಲ್ಲಿಗೆ ತೊಗೊಂಡು ಬಂದರು, 29 cases ಇದೆ ಇವತ್ತು ಅವ್ರ ವಿರುದ್ಧ. ಈ ವ್ಯಕ್ತಿನೂ ಕೂಡ ಅದನ್ನೇ ಅನುಭವಿಸಬೇಕಾಗಿತ್ತು. ಇದರೊಳಗೆ ನನಗೆ 2 ಸಂಶಯವಿಲ್ಲ. ಆದರೆ
ಇದನ್ನು ನಿರ್ಣಯ ಮಾಡುವವರು ಸುಪ್ರೀಂ ಕೋರ್ಟ್ದವರು, ಇದನ್ನು ವಿಚಾರಣೆ ಮಾಡುವವರು ಸಿಸಿ ಅವರು. ನಾವು ಕೇವಲ ಇಂಥ ದಾಖಲಾತಿಗಳನ್ನ ಅವ್ರಿಗೆ ಕೊಟ್ಟಿದ್ದೇವೆ. ನಾನು ಹೇಳಿದ್ದೇನೆ, ಅವರು ಮಾಡಬೇಕಾಗಿದ್ದನ್ನ ನೀವು ಮಾಡಿ, ನೀವು ಹೇಗೆ ಅವನ ಕಳ್ಳ ಅಂತ ಕರೆದ್ರಿ ನೋಡಿ ಸರ್. ತೀರ್ಪು ಹೇಗೆ ಕೊಟ್ರಿ ನೀವು? ನೀವು ನ್ಯಾಯಾಧೀಶರ, ನೀವು ಕೋರ್ಟ್ ಅಲ್ಲಿ ಏನಾದರೂ ನಿಮಗೆ ಅಧಿಕಾರ ಇತ್ತು ಅದನ್ನು ಹೇಳಿಕ್ಕೆ? ನಮ್ಮ ಕಾನೂನು ಏನು ಹೇಳ್ತದೆ, ಒಬ್ಬ ಅಪರಾಧಿ ಅಂತ ಪ್ರೂವ್ ಆಗೋ ತನಕ, ಸಾಬೀತಾಗೋ ತನಕ ಅವನು ನಿರಪರಾಧಿ ಅಂತ ಅವನು ಕನ್ಸಿಡರ್ ಮಾಡಬೇಕು. ಇದು ಕೋರ್ಟ್ ಹೇಳುವಂಥದ್ದು, ನ್ಯಾಯಾಲಯ ಹೇಳುವಂಥದ್ದು, ನಮ್ಮ ಸಂವಿಧಾನ ಹೇಳುವಂಥದ್ದು. ನೀವು ಯಾವ ರೀತಿ ತೀರ್ಮಾನ ಕೊಟ್ರಿ? ಇಲ್ಲ, ನಿಮಗೆ ಕಂಪ್ಲೇಂಟ್ ಕೊಡೋದು ಮಾತ್ರ ಅಷ್ಟೇ. ಆರೋಪಿನೇ ಆಗಿದ್ರೆ ಏನು ಮಾಡ್ತೀರಿ ನೀವು? ಸರ್ ಸರ್ ಅನುಭವಿಸಬೇಕಾ ಸರ್? ಒಂದ್ ನಿಮಿಷ ತೀರ್ಮಾನ ತಗೊಳ್ಳಿಕ್ಕೆ ಸರ್, ಅವರೊಬ್ಬರೇ ಆ ಮಾತು ಹೇಳಿದ್ರು, ಬೇರೆ ಯಾರು ಹೇಳಿಲ್ಲ. ಶಾಂತವಾಗಿ ಕೇಳಿ, ಒಂದೇ ಒಂದು ಮಾತು. ಇದು ಆರೋಪ ಸತ್ಯನೋ ಅಲ್ವೋ ಅನ್ನೋದು ಆಮೇಲೆ ಸುಪ್ರೀಂ ಕೋರ್ಟ್ ಅಲ್ಲಿ ತೀರ್ಮಾನ ಆಗಬೇಕು. ಆದ್ರೆ ನಮ್ಮ ಜನಪ್ರತಿನಿಧಿಗಳು, ನಮ್ಮ ಮಿನಿಸ್ಟರ್ಗಳು, ನಮ್ಮ ನಾಳವರು ಹೀಗಿರ್ಬೇಕು ಅಂತ, ಕ್ಲೀನ್ ಆಗಿರ್ಬೇಕು ಅಂತ ನಿರೀಕ್ಷೆ ಮಾಡೋದು ನಮ್ಮ ತಪ್ಪಲ್ಲ. ಅಷ್ಟೇ ಅದ್ರ ಹಿಂದಿನ ಆಶಯ ಅಂತ ನಾನು ಅನ್ಕೊಂಡಿದ್ದೀನಿ. ಒಪ್ಪುತ್ತೀನಿ, ಆದರೆ ಅವರಿಗೆ ಶಿಕ್ಷೆ ಕೊಟ್ಟ ಹಾಗೆ ಅವರು ಕಳ್ಳರು, ಅವರು ದರೋಡೆಕೋರರು, ಇಂತಹ ಪದಗಳನ್ನ ಬಳಸೋದು ಪ್ರಾಸಿಕ್ಯೂಷನ್ ನೀವು ಮಾಡ್ತೀರಿ, ಕಂಪ್ಲೇಂಟ್ ನೀವು ಮಾಡ್ತೀರಿ, ಎಲ್ಲ ನೀವೇ ಮಾಡ್ತೀರಿ, ಎಲ್ಲರೂ ನೀವೇ, ನ್ಯಾಯಾಧೀಶರು ನೀವೇ, ಪೊಲೀಸರು ನೀವೇ, ಕಂಪ್ಲೇಂಟ್ ನೀವೇ. ನಿಮ್ದು ಮುಗಿತ ಸರ್, ನಾನು ಹೇಳಿ ವಿಚಾರ, ನಾನು ಹೇಳ್ತಾ ಇರೋ ರಮೇಶ್ ಕುಮಾರ್ ಪ್ರಕರಣದಲ್ಲಿ ಹಿರೇಮಠ ಅವರು ಇವ್ರು ಯಾಕೆ ಇಂಟರ್ವ್ಯೂ ಮಾಡ್ತಾರೆ ಅವರಿಗೆ ನಾನು ಉತ್ತರ ಕೊಡ್ತಾ ಇದ್ದೇನೆ. ಸಮಯ ಅವ್ರು ನೋಡಿ ಸರ್, ಸಮಯ ಈ ಸಮಯ ಮೀರ್ತಾ ಇದೆ, ಹೌದು. ಯಾಕಂದ್ರೆ ಇಲ್ಲಿ ನೋಡಿ, ಏನಂದ್ರೆ ಸತ್ಯಕ್ಕೆ ಅಪಚಾರ ಆಗೋ ರೀತಿಯಲ್ಲಿ ವರ್ತಿಸ್ತಾರೆ. ದಯವಿಟ್ಟು ಆಮೇಲೆ ಬರ್ಲಿ, ನಾನೇನ್ ಹೇಳ್ತಾ ಇದ್ದೇನೆ ಅಂದ್ರೆ, ರಾಜಕೀಯವಾಗಿ ಇಲ್ಲಿ ಮೊರಾಲಿಟಿ ಎಥಿಕ್ಸ್ ಕಾರಣ ಇದೆ. ತಮ್ಮ ಎಡಿಟರ್ ಹೇಳಿದಾಗೆ ಹೊರತಾಗಿ ಇಲ್ಲಿ ಕಾಯ್ದೆಯ ತೀರ್ಪುಗಳು ಇಲ್ಲ. ಇಲ್ಲಿ ನಾವು ಹೇಳ್ತಾ ಇರೋದು, ಇವರು ಸಚಿವ ಸ್ಥಾನಕ್ಕೆ, ಇಂಥ ಸ್ಥಾನಕ್ಕೆ ರಾಜಕೀಯವಾಗಿ ಯೋಗ್ಯ ವಿದಾರೋ ಇಲ್ಲೋ ಅನ್ನೋದನ್ನು ಹೇಳ್ತಾ ಇದ್ದೇವೆ ಹೊರತಾಗಿ ಮತ್ತೆ ಬೇರೆ ಯಾರನ್ನು ಹೇಳ್ತಾ ಇಲ್ಲ. ನಾನು ಯಾವುದರ ಬಗ್ಗೆ ಮಾತಾಡ್ತಾ ಇದ್ದೇನೆ, ಐ ವಿಲ್ ಕಂಟಿನ್ಯೂ ಟು ಸ್ಪೀಕ್. ಯಾಕಂದರೆ ನಮ್ಮ ಸ್ವತಂತ್ರ ಹೋರಾಟಗಾರರು ಸರ್ವಸ್ವವನ್ನು ಕೊಟ್ಟು ಸಂವಿಧಾನ ಕೊಟ್ಟಿದ್ದಾರೆ. ಆರ್ಟಿಕಲ್ 19 ಆರೋಪ ಇದೆ, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇದೆ ನಮಗೆ. ಅದರೊಳಗೆ ಯಾವುದನ್ನು ಈ ನಮ್ಮ ಗೆಳೆಯರು ಅಥವಾ ಯಾರೇ ಆದ್ರೂ ಇದು ನಿಮ್ದು ಇಲ್ಲಿ ತಪ್ಪಿದೆ ಅಂತ ಹೇಳಿ ಹೋರಾಟ ಮಾಡಿ, ಎಲ್ಲ ದಾಖಲೆಗಳ ಜನರಿಗೆ ಕೊಡಿ. ಅಲ್ಲ, ಆದ್ರೆ ತೀರ್ಪು ಕೊಡ್ಲಿಕ್ಕೆ ನಿಮ್ಗೆ ಅಧಿಕಾರ ಕಳ್ಳ ಅಂತ ಕರೆದ್ರೆ ತೀರ್ಪು ಕಳ್ಳ ಅಂತ ಕರೆದ್ರೆ ಏನು? ಒಬ್ಬ ಸಾಮಾನ್ಯ ನಾಗರಿಕ ಹೇಗೆ ಮತ್ತೆ ಹೇಗೆ ನೀವು ಕಳ್ಳ ಅಂತ ಹೇಗೆ ಕರೆದ್ರಿ ಅವ್ರನ್ನ? ನನ್ನ ಅಭಿಪ್ರಾಯ ರೇಷ್ಮೆ ಅವರು ಎತ್ತಿರ್ತಕ್ಕಂಥದ್ದು ನಿಮ್ಮ ಹೋರಾಟದ ಬಗ್ಗೆ ಅವ್ರ ಅನುಮಾನ ಇಲ್ಲ. ಆದ್ರೆ ಪಿಕ್ ಅಂಡ್ ಚೂಸ್ ಮಾಡ್ತೀರಿ, ಅನೇಕ ಒಳ್ಳೆಯವರು ಇದ್ದಾರೆ, ಅದಕ್ಕೆ ಸತ್ಯಕ್ಕೆ ಅಥವಾ ಒಂದು ರೀತಿ ಆರೋಪಕ್ಕೆ ಅನೇಕ ಮುಖಗಳಿದಾವೆ, ಒಂದು ಮುಖ ಮಾತ್ರ ನೋಡ್ತೀರಿ, ಕತ್ಲೆ ನೋಡ್ತಾರೆ, ಬೆಳಕ ನೋಡೋದಿಲ್ಲ ನೀವು ಅನ್ನುವಂಥದ್ದು ರೇಷ್ಮೆ. ಪಿಕ್ ಅಂಡ್ ಚೂಸ್ ಅಂತ ಯಾಕೆ ಹೇಳಿದೆ ಅಂತಂದ್ರೆ, ಇದುವರೆಗೂ ಅವರು ಸಾರ್ವಜನಿಕವಾಗಿ ರಮೇಶ್ ಕುಮಾರ್ ಪ್ರಕರಣದಲ್ಲಿ ಉಲ್ಲೇಖಿಸ್ತಾ ಇರೋ ದಾಖಲೆಗಳು March 2012 ಮುಗಿದೋಗ್ಬಿಡುತ್ತೆ. 2013 ನಡೆದಿರೋ ವಿದ್ಯಮಾನ ಜಸ್ಟಿಸ್ ಸುಭಾಷ್ ಆದಿ ಅವರ ತೀರ್ಪು, ಜಸ್ಟಿಸ್ ಮೋಹನ್ ಶಾಂತನಗೌಡರ ತೀರ್ಪು, ಜಸ್ಟಿಸ್ ಬೋಪಣ್ಣ ಪೀಠದ ತೀರ್ಪು, ಆಮೇಲೆ November 16 ಅವ್ರಿಗೆ ಒತ್ತುವರಿಗೆ ಸಂಬಂಧಪಟ್ಟಂತೆ FIR ಹಾಕಿದ್ರು, FIR ರದ್ದುಗೊಳಿಸಿರುವಂಥ ಶ್ರೀನಿವಾಸಪುರ ಜುಡಿಷಿಯಲ್ ನ್ಯಾಯಾಲಯದ ತೀರ್ಪು, ಆಮೇಲೆ ಮೊನ್ನೆ ತಾನೇ ಹೈಕೋರ್ಟ್ ಆದೇಶದ ಪ್ರಕಾರ ಡೆಪ್ಟಿ ಕಮಿಷನರ್ ಅವರು ಹೋಗಿ ಸರ್ವೆ ಮಾಡಿ ಬಂದು ಕೊಟ್ಟಿರೋ ವರದಿ, ಇವೆಲ್ಲ ದಾಖಲೆಗಳ ಲಭ್ಯ ಇದೆ. ಅಂಥ ಕ್ಲಿಷ್ಟವಾದ ದಾಖಲೆಯನ್ನು ಪಡ್ಕೊಂಡು ಹಿರೇಮಠ ಅವ್ರಿಗೆ ಈ ದಾಖಲೆ ಪಡ್ಕೊಳ್ಳೋದೇನು ಭಾಳ ಕಷ್ಟ ಇಲ್ಲ. ಒಂದು ಹೈಕೋರ್ಟ್ ತೀರ್ಪು ಸರ್ಟಿಫೈಡ್ ಕಾಪಿ ತಗೊಳ್ಳೋದಾಗಲಿ ಅಥವಾ ಮತ್ತೊಂದು ಮಾಹಿತಿ ಹಕ್ಕಿನಲ್ಲಿ ಪಡೆಯೋದು ಭಾಳ ಕಷ್ಟ, ಭಾಳ ಸುಲಭ. ದಯವಿಟ್ಟು ವರ್ತಮಾನಕ್ಕೂ ಬನ್ನಿ. ಇಲ್ಲ ಇಲ್ಲ, ಅಕಸ್ಮಾತ್ ನಿಮ್ಮ ನಿಮ್ಮ ಪ್ರಕಟಿತ ಅಭಿಪ್ರಾಯ ತಪ್ಪಿದ್ರೆ ಅದನ್ನ ಒಪ್ಕೊಳ್ಳಿ, ಒಪ್ಕೊಳ್ಳುವಂಥ ಧೀಮತ್ಗೆ ತೋರಿಸಿ. ಈಗ ಹೇಳಿದ ಸುಳ್ಳಿದೆ. ನೀವು ನನ್ನ ಪತ್ರಿಕಾಗೋಷ್ಠಿಗೆ ಬಂದಂತ ನಿಮ್ಮ ಸುವರ್ಣ ವರದಿಗಾರರು ಎಲ್ಲರನ್ನ ಕೇಳಿ, July 2013 ಹೈಕೋರ್ಟ್ ಏನು ಆರ್ಡರ್ ಇದೆ ಅದನ್ನು ಕೊಟ್ಟಿದ್ದೇವೆ, ಅದರ ಹಿಂದೆ ಕೊಟ್ಟಂತಹ ಸ್ಟೇ ಆರ್ಡರ್ ಕೊಟ್ಟಿದ್ದೇವೆ,
ಎಲ್ಲವನ್ನು ನಾವು ಸಮಗ್ರವಾಗಿ ಪ್ರಾಮಾಣಿಕವಾಗಿ ಕೊಟ್ಟಿದ್ದೇವೆ ಹೊರತಾಗಿ ಈ ನಮ್ಮ ಇಂಟೆಲೆಕ್ಚುವಲ್ ಏನು ಹೇಳ್ತಾ ಇದ್ದಾರೆ ದಯವಿಟ್ಟು ಸ್ವಲ್ಪ ರಿಯಾಲಿಟಿ ಗ್ರೌಂಡಿಗೆ ಬಂದು ಎಲ್ಲಿ ನಾವು ಏನು ಹಂಚಿದ್ದೇವೆ ಯಾವುದನ್ನು ಮುಚ್ಚಿಟ್ಟಿದ್ದೇವೆ ಅವರು ಬಂದು ಹೇಳಲಿ. ಅಲ್ಲ ಸರ್, ನನಗೊಂದು ಪ್ರಶ್ನೆ ಅನಿಸಿದೆ ನಿಮ್ಮ ಮಾತು ಕೇಳಿದ ಮೇಲೆ. ಅಲ್ಲ, ಒಂದು ಯಾಕಂದ್ರೆ ಈ ಪ್ರಕಾರ ಆರೋಪ ನೋಡಿ, ನಾನು ಜೀವನದಲ್ಲಿ ಇದ್ದೇನೆ, ಈ ಪ್ರಕಾರ ಆರೋಪ ಮಾಡೋದು ನನ್ನ ಬೇಜವಾಬ್ದಾರಿ. ಪ್ರಚಾರ ಟಾಲರೇಟ್ ಮಾಡಬಾರ್ದು ಯಾವುದು ಅಗ್ರಿಮೆಂಟ್ ಅಂತ ಒಂದು. ಬಿಕಾಸ್ ದಿಸ್ ಕೈಂಡ್ ಆಫ್ ಇಂಟೆಲೆಕ್ಚುಯಲ್ಸ್ ಸ್ಟೇಟ್ ಏನಿದೆ ಅಲ್ಲ, ಇದು ಬಹಳ ದೊಡ್ಡ ಹೋರಾಟ ಮಾಡಿದಿರಿ. ಕುಮಾರಸ್ವಾಮಿ ಅವರ ಬಗ್ಗೆ ನೀವು ದಾಖಲೆ ಕೊಡಿ ಅಂತ ಕೇಳಿದ್ರು. ಶಿವಕುಮಾರ್ ಬಗ್ಗೆ ದಾಖಲೆ ಅವರಿಗೆ ಯಾರು ಕೊಟ್ಟಿದ್ರು? ಇವರೇ ಕೊಟ್ಟಿಲ್ಲ, ಕೇಳಿ ಅಲ್ಲ. ಶಿವಕುಮಾರ್ ಬಗ್ಗೆ ಹೇಳ್ಕೊಳ್ಳಿ ಅವರು. ಸರಿ, ಶಿವಕುಮಾರ್ ಬಗ್ಗೆ ದಾಖಲೆ ಯಾರು ಕೊಟ್ಟಿದ್ದಾರೆ? ಇವರು ಕೊಟ್ಟಿಲ್ಲ, ಯಾಕೆ ಕೊಟ್ಟಿಲ್ಲ ಹೇಳಿ. ಸಂಬಂಧಪಟ್ಟ ದಾಖಲೆಗಳನ್ನ 2000 ಆಗಸ್ಟ್ ಗೌರಿ ಲಂಕೇಶ್ ಪತ್ರಿಕೆ ಸಮಗ್ರವಾಗಿ ಬಂದಿದೆ, ಅದನ್ನ ರೆಫರ್ ಮಾಡಿ ಅಂತ ಹೇಳಿದ್ದೇನೆ. ಅದಕ್ಕಿಂತ ಪ್ರಕಟಿತ ದಾಖಲೆಗಳು ಅದೇನು ಮುಚ್ಚಿಡಬೇಕಾಗಿಲ್ಲ ದಾಖಲೆ. ಈಗ ಐ ಥಿಂಕ್ ದಾಖಲೆ ಕೊಡಬೇಕು, ಲೇಖನ ಬರೀಬೇಕಾದ್ರೆ ತಾವೇ ಬರೀಬೇಕು, ದಾಖಲಾತಿ ಇರ್ತಾವೆ. ಇದನ್ನು ಕೊಡ್ರಿ ಆಗಿಬಿಟ್ರು. ಆ ಬಿ ಎಸ್ ಆರ್ ಪಕ್ಷ ಯಾರು ಭ್ರಷ್ಟರ ಪಕ್ಷ ಇದೆ ಅದಕ್ಕೆ ವಕ್ತಾರ ಪ್ರಜ್ಞಾಪೂರ್ವಕವಾಗಿ ಸೇರಿದ್ರು. ಇದು ಇದು ವೈಯಕ್ತಿಕ ವೈಯಕ್ತಿಕ ನಿಮ್ಮ ಪರವಾಗಿ ಮಾತಾಡದಾದ್ರೆ ಹೋರಾಟ ಮಾಡೋದು ನಿಮ್ದು ಅಭಿವೃದ್ಧಿ ಅಂತ ನಾನು ಅನ್ಕೊಂಡಿಲ್ಲ. ನಮ್ದು ಜವಾಬ್ದಾರಿ ಇದೆ, ಅದು ನೀವು ಮಾಡ್ತಾ ಇದ್ರಿ, ನಮ್ಮೆಲ್ಲರ ಪರವಾಗಿ ಮಾತಾಡ್ತಾ ಇದ್ರಿ. ಐ ಆಮ್ ಪ್ರೌಡ್ ಆಫ್ ದಟ್. ಬಟ್ ಅವ್ರು ಹೇಳ್ತಾ ಇರೋದು ಪಿಕ್ ಅಂಡ್ ಚೂಸ್ ಆಗ್ತಿದೆ ಅಂತ ಹೇಳಿ, ಹಾಗೆ ಆಗ್ತಿಲ್ಲ ಅನ್ನೋದಕ್ಕೆ ನೀವು ಒಂದು ಸಮರ್ಥನೆಯನ್ನು ಕೊಟ್ಟರೆ ಆಯ್ತು. ನೀವು ಏನು ಸಮರ್ಥನೆ ಕೊಟ್ಟಿದ್ದೀನಿ ಸರ್? ಯಾವ ಯಾವ ಟೋನ್ ಒಳಗೆ ಯಾವ ಟೋನ್ ಒಳಗೆ ಅವರು ಮಾತಾಡಿದ್ರು, ದಟ್ ಇಸ್ ನಾಟ್ ಅಕ್ಸೆಪ್ಟಬಲ್. ಟೋನ್ ಟೋನ್, ಲೆಟ್ಸ್ ಲೆಟ್ಸ್ ಫರ್ಗೆಟ್ ದಿ ಟೋನ್. ಲೇಕರ್ ನೀವು ಸುವರ್ಣ ರಿಪೋರ್ಟರ್ ಕೇಳಿ, ಎಲ್ಲರಿಗೂ ಕೇಳಿ, ಎಲ್ಲ ಕೊಟ್ಟಿದ್ದೇವೆ ನಾವು. ಎಂದೂ ಸತ್ಯವನ್ನು ಮರೆ ಮಾಡಿಲ್ಲ. ಲೆಟ್ಸ್ ಗೆಟ್ ಬ್ಯಾಕ್ ಟು ಫ್ಯಾಕ್ಟ್ ಸರ್. ಈಗ ಶಿವಕುಮಾರ್ ಅವರ ವಿಷಯ ಬಂದ್ರೆ, ಶಿವಕುಮಾರ್ ಮತ್ತು ರೋಷನ್ ಬೇಗ ಅವರ ವಿಷಯ ಬಂದ್ರೆ, ಇವ್ರ ಮೇಲೆ ನೀವು ಮಾಡ್ತಾ ಇರುವಂತಹ ಆರೋಪಗಳು ಎಷ್ಟು ಗುರುತರವಾದವು. ನೀವು ಹಿಂದಿನ ಅನೇಕ ಕೇಸುಗಳನ್ನ, ಯಡಿಯೂರಪ್ಪ ಕೇಸು, ಜನಾರ್ದನ್ ರೆಡ್ಡಿಯವರ ಕೇಸು, ಸಂತೋಷ್ ಲಾಡ್ ಕೇಸು, ಎಲ್ಲರದ್ದು ಕಂಪೇರ್ ಮಾಡಿ ಇಟ್ಕೊಂಡ್ರೆ, ನಾನು ಪಕ್ಕಪಕ್ಕದಲ್ಲಿ ಇಟ್ಕೊಂಡ್ರೆ, ಶಿವಕುಮಾರ್ ಮತ್ತು ರೋಷನ್ ಬೇಗ ಅವರ ಕೇಸು ನಿಮ್ಮ ಪ್ರಕಾರ ಎಲ್ಲಿ ನಿಲ್ಲುತ್ತೆ? ಅದಕ್ಕೆ ಆಧಾರ ಏನು? ಅಲ್ಲ, ಅದ್ರ ಜೊತೆಗೆ ಇನ್ನೊಂದು ಕೇಳ್ಬಿಟ್ಟು ಮತ್ತೆ ಹೇಳಿ. ಇಂಟರ್ಫಿಯರ್ ಮಾಡಿ ಅಲ್ಲ, ಇಲ್ಲ ಇಂಟರ್ಫಿಯರ್ ಅಲ್ಲ ಸರ್, ಶಿವಕುಮಾರ್ ಅವರು ತಗೊಂಡಿದ್ದಾರೆ MML ಇಂದ ಇದು ಇಷ್ಟು ಲಕ್ಷ ಟನ್ ಅಂತ ಹೇಳಿದಿರಿ. ನಾನು ಮುಗಿಸಿ ಶಿವಕುಮಾರ್ ಅದಲ್ಲ, ಶಿವಕುಮಾರ್ ಅವ್ರ ಜೊತೆ ಬೇರೆ ಯಾರು ತಗೊಳ್ಳಿಲ್ವಾ? ಅದೇ ಬೇರೆಯವ್ರ ಬಗ್ಗೆ ನೀವು ಮಾತಾಡ್ತಾ ಇಲ್ಲ. ಅದು ಸ್ವಲ್ಪ ಹಿರೇಮಠರೇ, ಒಂದು ಪ್ರಶ್ನೆ ಇರತಕ್ಕಂಥದ್ದು ಅನಂತ ಎತ್ತಿರತಕ್ಕೆ ಉತ್ತರ ಕೊಡಿ. ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ, ಮುಖ್ಯವಾಗಿ 10-12 ತಿಂಗಳ 3,000 ಪುಟಗಳನ್ನು ವಿಶ್ಲೇಷಣೆ ಮಾಡಿ ಕ್ರೋಢೀಕರಿಸಿ ನಾವು ಒಂದು ನಿಷ್ಕರ್ಷಕ್ಕೇನು ಬಂದೇವೆಂದರೆ, 1,80,000 metric tons ಉತ್ಕೃಷ್ಟ ಕ್ವಾಲಿಟಿಯ ಐರನ್ ಓರನ್ನು MML ದಿಂದ ಇವರು ಲೂಟಿ ಮಾಡಿದರು ದೊಡ್ಡ ಪ್ಪ್ರಮಾಣದಲ್ಲಿ. ಇದು ಏನಾಯಿತು ಅಂದರೆ, ಇವರು ಯಾವಾಗ SM ಕೃಷ್ಣ ಅವರ ಕ್ಯಾಬಿನೆಟ್ನಲ್ಲಿ ಮಿನಿಸ್ಟರ್ ಆಗಿದ್ದರು, ಲೆಟರ್ಸ್ ಆಫ್ ಇಂಟೆಂಟ್ ಎಲ್ಲ ಆಗಿದೆ. ಮುಂದಿನ ಮುಖ್ಯಮಂತ್ರಿಗಳು ಬಂದಾಗ ತಮ್ಮ ಲೆಟರ್ ಹೆಡ್ ಮೇಲೆ MLA ಅಂತ ತಮ್ಮ ಬ್ರದರು ಸಂಬಂಧಿಕರ ಕಂಪನಿ, ದಟ್ ಪಾರ್ಟ್ನರ್, ಅಲೆಜ್ಡ್ ಪಾರ್ಟ್ನರ್ ಇನ್ ಕ್ರೈಮ್ ಏನಿದ್ದಾರೆ ಬಿಸ್ನೆಸ್ ಮನ್ ಅಂತ ನಾನು ಹೇಳ್ತೇನೆ. ಬೇರೆಯವರೇ ಕೊಟ್ಟಿಲ್ವಾ ಅಂತ ಯಾಕೆ ಇವರೊಬ್ಬರೇ ಟಾರ್ಗೆಟ್ ಮಾಡ್ತಿದ್ದಾರೆ ಸರ್? ಅವತ್ತು ತಗೊಂಡವ್ರು 100 ಜನ ತಗೊಂಡಿದ್ದಾರೆ ಅದೇ ರೇಟಲ್ಲಿ ಸರ್. ಈಗ ಹ್ಯಾಂಗ ಇವ್ರು ಹೇಳಿದ್ರು ಎಡಿಟರು, ನೋಡ್ರಿ ಅವ್ರು ಹಂಗೆ ಬಿಸ್ನೆಸ್ ಮ್ಯಾನ್ ಅಂತ ಹೇಳಿದಾಗ ಇವರು ಪಬ್ಲಿಕ್ ಸರ್ವೆಂಟ್ ಇದ್ದಾರೆ. ನಮ್ಮ ಕಾನ್ಸ್ಟಿಟ್ಯೂಷನ್ದಲ್ಲಿ ಪಬ್ಲಿಕ್ ಸರ್ವೆಂಟ್ಸ್ ಅವರು ಯಾವ ರೀತಿ ಇರಬೇಕು ಅನ್ನೋದಿದೆ. ಅಷ್ಟೇ ಅಲ್ಲ, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ದಲ್ಲಿ ಈ ಪ್ರಕಾರ ಅಧಿಕಾರದಲ್ಲಿರುವಾಗ ಕೆಲವೇ ಮಂದಿಗೆ ಮಾಡೋದು, ಸಂಬಂಧಿಕರಿಗೆ ಮಾಡೋದು, ದೀಸ್ ಆರ್ ಆಲ್ ವೆರಿ ಸೀರಿಯಸ್. ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರು ಹೇಳಿದ ಕರೆಕ್ಟ್. ಮನಮೋಹನ್ ಸಿಂಗ್ ಅವರೇ ಮೊನ್ನೆ ಕೋಲ್ಗೇಟ್ ಹಗರಣದಲ್ಲಿ ತಮ್ಮ ಸಚಿವ ಸಂಪುಟ ಒಂದು ಸಂದೇಶ ಕೊಟ್ಟರು, ಸಚಿವರಾಗಿರೋರು ವ್ಯಾಪಾರ ಹಿತಾಸಕ್ತಿಯನ್ನು ಇಟ್ಕೊಳ್ಕೂಡುದು ಅಂತ ಅವ್ರು ಕೊಟ್ಟಿದ್ರು. ಬಟ್ ಅಂದ್ರೆ ನನಗೆ ಸಾರ್ವಜನಿಕ ವ್ಯಕ್ತಿಗಳು ಯಾಕೆ ಉತ್ತರದಾಯಿಗಳ ಬಗ್ಗೆ ಜನರಿಂದ ಆಯ್ಕೆ ಆಗಿರೋದ್ರಿಂದ, ಆದ್ರೆ ರೋಷನ್ ಬೇಗ ಅವರು ಹೇಳಿಕೆ ಕೊಟ್ಟಿದ್ದಾರೆ ಅವ್ರ ಬಗ್ಗೆ ಒಂದು ಗೌರವ ಇಟ್ಕೊಂಡು ಹೇಳ್ತೀನಿ, ನಾವು ಗೆಲ್ತಾನೆ ಇರ್ತೀವಿ, ನೀವು ಆರೋಪ ಮಾಡ್ತಾ ಇರೋದು ಅಂತ ಬಹುತೇಕ ಸಾರ್ವಜನಿಕ ಜೀವನಕ್ಕೆ ಶೋಭೆ ತರುವಂತವರಲ್ಲ. ಅಂತವ್ರು ಸಾರ್ವಜನಿಕ ಜೀವನಕ್ಕೂ ಕೂಡ ಲಾಯಕ್ಕಾಗೋದು, ಯಾಕಂದ್ರೆ ಆ ರೀತಿ ಹೇಳಿಕೆಗಳನ್ನು ಯಾರು ಕೂಡ ಕೊಡಬಾರ್ದು. ನೀವು ಹಾಗಿದ್ರೆ ಖಾಸಗಿ ಆದಂತ ಜೀವನ ಮಾಡಿ ಸಾರ್ವಜನಿಕ ಜೀವನಕ್ಕೆ ಬರಬಾರ್ದು ಅನ್ನಂತವ್ರೆ, ಆ ರೀತಿ ಯಾರೇ ಹೇಳಿದ್ರು ಕೂಡ ಅದು ಬಹಳ ತಪ್ಪಾಗುತ್ತೆ. ನನ್ನ ಬದಲಾಗಬೇಕಾದಂತ ಸಂದರ್ಭ ಬಂದಿದೆ ಅಂತ ನಾನು ಕೊಡ್ತೀನಿ. ಏನೋ ಹಿರೇಮಠ ಅವರ ಹೋರಾಟ ಒಂದು ಕಡೆ ಆದ್ರೆ,
ಆಮ್ ಆದ್ಮಿ ಪಕ್ಷ ಅದೊಂದು ಏನೋ ತುಂಬ ಸೈಂಟ್ಲಿ ಪಾರ್ಟಿ ಅಂತ ನಾನು ಕರೀತಿಲ್ಲ ಅಟ್ಲೀಸ್ಟ್ ಅದು ಒಂದು ಹೊಸ ಚಿಂತನೆಯನ್ನು ಶುರು ಮಾಡಿದೆ ಆ ಹೊಸ ಚಿಂತನೆ ಇಡೀ ದೇಶಕ್ಕೆ ಹಬ್ಬದಾಗ ಬಹುಶಃ ಈ ರೋಷನ್ ಬೇಗ್ ಅವ್ರ ವಿಷಯ ಏನು ಹೇಳಿದ್ರಿ ಆ ಧೋರಣೆಗಳು ಬದಲಾಗುತ್ತೆ ಆ ಧೋರಣೆ ಬದಲಾಗುತ್ತೆ ಕೇಳ್ತೀನಿ ಲಾಡ್ ಅವರನ್ನು ಕೈ ಬಿಟ್ಟಂತ ಇದೇ ಕಾಂಗ್ರೆಸ್ ಸರ್ಕಾರ ಪೊಲಿಟಿಕಲ್ ಕಂಪಲ್ಸರಿಗೆ ಇವರನ್ನೂ ಕೂಡ ಕೈ ಬಿಡಲ್ಲ ಅಂತ ಏನು ಗ್ಯಾರಂಟಿ ಅಂತ ಕೈ ಬಿಡಲ್ಲ ಅಂತ ಇಲ್ಲಲ್ಲ ತಗೊಂಡಿರೋದು ಅದರ ಪರಿಣಾಮ ಎದುರಿಸಬೇಕಾದ್ರೆ ಸಿದ್ದರಾಮಯ್ಯನೋ ಜವಾಬ್ದಾರಿ ಅದಕ್ಕೆ ನಾವು ಜವಾಬ್ದಾರರಲ್ಲ ಆದರೆ ಸಿದ್ದರಾಮಯ್ಯನವ್ರ ಮನೆಯಲ್ಲೇ ಒಬ್ಬ ರೆಬೆಲ್ ಕ್ಯಾಂಡಿಡೇಟ್ ನಿಂತುಬಿಟ್ಟು ಶಾಸಕರು ಕಾಂಗ್ರೆಸ್ ಶಾಸಕರ ಓಟುಗಳನ್ನು ಖರೀದಿ ಮಾಡಿ ಅಧಿಕೃತ ಅಭ್ಯರ್ಥಿಯನ್ನು ಸೋಸಿದ್ನಲ್ಲ ಅವತ್ತಿ ಭ್ರಷ್ಟಾಚಾರದ ಮೂಲ ಅವ್ರ ರಾಜಕೀಯ ಚಟುವಟಿಕೆಗಳು ಕೂಡ ಅದೇ ಥರ ಇತ್ತು ಯಾರೊಬ್ಬರು ಪ್ರಶ್ನೆ ಮಾಡಲಿಲ್ಲ ಇಬ್ರಾಹಿಂ ಅವ್ರಿಗೆ ಟಿಕೆಟ್ ಕೊಡಲಿಲ್ಲ ಸರಡಿ ಅವ್ರನ್ನ ಕ್ರಾಸ್ ಔಟ್ ಮಾಡಿ ಸೋಲಿಸ್ಬಿಟ್ರು ಕ್ರಾಸ್ ಔಟ್ ಒಂದು ತನಿಖೆ ನಡೆಸಿ ಇವರು ಇದ್ರಂತ ಕಾಣ್ತಾ ಇದ್ದಾರೆ ಎಲ್ಲ ಪಕ್ಷ ದೊಡ್ಡ ದೊಡ್ಡ ಕಾಂಗ್ರೆಸ್ ಪಕ್ಷ ಅದನ್ನು ಬಹಿರಂಗ ಪಡಿಸ್ಲಿಲ್ಲ ಆಂತರಿಕ ಭ್ರಷ್ಟಾಚಾರದ ಬಗ್ಗೆ ಇಷ್ಟು ರಹಸ್ಯಮಯವಾಗಿರುವಾಗ ಈ ಅಧಿಕಾರಸ್ಥರ ಭ್ರಷ್ಟಾಚಾರದ ಬಗ್ಗೆ ಕಾಂಗ್ರೆಸ್ ಪಕ್ಷದ ನಿಲುವು ಏನಂತ ನಾವು ಮತ್ತೆ ವಿಶೇಷವಾಗಿ ಹೇಳಬೇಕಾಗಿದೆ ಎಸ್ ಹಿರೇಮಠರೇ ನಾವು ಒಂದು ಕಾರ್ಯಕ್ರಮ ಹೆಸರು ಕೂಡ ಇದೆ ಇವರು ಎಷ್ಟು ದಿನದ ಮಂತ್ರಿಗಳು ಅಂತ ಯಾಕಂದ್ರೆ ಇವ್ರು ಲಾಡನ್ನು ಕೂಡ ವಿಚಾರದಲ್ಲೂ ಕೂಡ ಚರ್ಚೆ ಆಯಿತು ಅವರು ಕೂಡ ಅಂತಿಮವಾಗಿ ಹೈಕಮಾಂಡ್ ಎಲ್ಲ ಅವರನ್ನು ನೋಡಿದೆ ಅವ್ರು ಭಾಳ ದಾಖಲೆಗಳು ನೋಡಿದ್ವಿ ಯಾವುದೇ ರೀತಿ ಅವ್ರ ಮೇಲೆ ಆರೋಪ ಇಲ್ಲ ಆರೋಪ ಮಾಡೋರು ಮಾಡ್ತಾ ಇರಲಿ ಇವತ್ತು ಕೂಡ ಹೇಳಿದ್ದಾರೆ ಯಾರೋ ರೋಷನ್ ಬೇಗ ಆರೋಪ ಮಾಡಿದ್ರು ಮಾಡ್ತಾ ಇರಲಿ ಪರಮೇಶ್ವರ್ ಕೂಡ ಹೇಳಿದ್ದಾರೆ ಆರೋಪ ಮಾಡ್ತಾ ಇರ್ತಾರೆ ನಮ್ಮ ಪಕ್ಷ ತೀರ್ಮಾನ ಮಾಡಿದೆ ಇವರು ಮಂತ್ರಿಗಳಾಗಿದ್ದಾರೆ ನಮ್ಮ ತಾವೇನೀಗ ಕೇಳಿದ್ರಿ ನನ್ನ ಅಭಿಪ್ರಾಯದೊಳಗೆ ಹಲವಾರು ಲೆವೆಲ್ದಲ್ಲಿ ಕಾನ್ಸ್ಟಿಟ್ಯೂಷನಲ್ ಫಂಕ್ಷನರೀಸ್ ಇದ್ದಾರೆ ಈಗ ಉದಾಹರಣಾರ್ಥವಾಗಿ ಸಂತೋಷ್ ಲಾಡ್ ಅವ್ರ ಬಗ್ಗೆ ಸಿದ್ದರಾಮಯ್ಯ ಅವರಿಗೆ ಸಾಫ್ಟ್ ಕಾರ್ನರ್ ಇದ್ದರೆ ನಮಗೂ ಗೊತ್ತಿತ್ತು ಅದರ ಸಲುವಾಗಿ ನಾವು ಮೊದಲು ಕೊಟ್ಟಿದ್ದು ಗವರ್ನರ್ಗೆ ಅದರ ಪ್ರತಿಗಳನ್ನು ಮಾತ್ರ ಮುಖ್ಯಮಂತ್ರಿಗಳಿಗೆ ಕಾಂಗ್ರೆಸ್ ಪ್ರೆಸಿಡೆಂಟ್ ದಿಲ್ಲಿಯೊಳಗೆ ಮತ್ತು ಇಲ್ಲಿ ಕಳಿಸಿದೆವು ನನ್ನ ಪ್ರಕಾರ ಇದು ಪ್ರಣಬ್ ಮುಖರ್ಜಿಯವರ ತನಕನೂ ಕೂಡ ಹೋಗಲೇಬೇಕು ಯಾಕೆಂದರೆ ತಾವೇನು ಆಗಲೇ ಗಂಭೀರ ಆರೋಪದ ಬಗ್ಗೆ ಎಡಿಟರು ತಾವು ಕೇಳಿದ್ರಿ ಇನ್ನೂ ಒಂದೇನೆಂದರೆ ಆ ಬೆನಗನಹಳ್ಳಿಯೊಳಗೆ 4 ಎಕರೆ 20 ಗುಂಟೆ ಸಚಿವರಾಗಿದ್ದಾಗ ತಮ್ಮ ಹೆಸರಿನಲ್ಲಿ ಯಾವುದು 1986ದೊಳಗೆ ಏನಾಗಿತ್ತು ಲ್ಯಾಂಡ್ ಎಕ್ವೈರ್ ಆಗಿಬಿಟ್ಟಿತ್ತು ಗೌರ್ಮೆಂಟ್ದಿಂದ ತಗೊಳ್ಳುವಂಥ ಅತಿ ನಾಚಿಕೆಗೇಡಿತನದ ಕೆಲಸವನ್ನು ಒಬ್ಬ ಪಬ್ಲಿಕ್ ಸರ್ವೆಂಟು ಮತ್ತು ಸಿಟ್ಟಿಂಗ್ ಕ್ಯಾಬಿನೆಟ್ ಮಿನಿಸ್ಟರಾಗಿ ಇವರು ಮಾಡಿದರು ಅಷ್ಟೇ ಅಲ್ಲ ಇವರ ಚೀಫ್ ಮಿನಿಸ್ಟರು ಮುಂದಿನ ಚೀಫ್ ಮಿನಿಸ್ಟರು ಯಾರು ಅದನ್ನು ಡಿ ನೋಟಿಫೈ ಬಿ ಎಸ್ ಯಡಿಯೂರಪ್ಪ ಭ್ರಷ್ಟ ಸಿ ಎಮ್ಮು ಅದನ್ನು ಮಾಡಿದರು ಸೊ ನನ್ನ ಅಭಿಪ್ರಾಯದೊಳಗೆ ಅದು ಮತ್ತು ಗ್ರನೈಟ್ದೇನು ಅತಿ ಗಂಭೀರ ಲೂಟಿಯಾಗಿದೆ ನಾನು ಯು ವಿ ಸಿಂಗ್ ಅವ್ರ ರಿಪೋರ್ಟ್ಗಳನ್ನು ನೋಡಿದಾಗ ನನ್ನ ಅಭಿಪ್ರಾಯದೊಳಗೆ ಇದು ಮಹಾಕಾಂಡ ಇದೆ ಇದನ್ನೆಲ್ಲವನ್ನು ಬುಲ್ಡೋಸ್ ಮಾಡಿ ಇವರೇನು ಮತ್ತೊಮ್ಮೆ ಇಲ್ಲಿಗೆ ಬಂದಿದಾರಲ್ಲ ಇದು ಬಹಳ ದಿವಸ ಟೈಮ್ ಮೀರಿದೆ ಆದ್ರೆ ಹೈಕಮಾಂಡ್ ಇವ್ರು ಮತ್ತೆ ನೀವು ಹೇಳ್ತಾ ಇದ್ರಿ ಅವ್ರು ಜಡ್ಜು ಆಗಿದ್ದಾರೆ ಪೊಲೀಸರು ಅವರೇ ಆಗಿದ್ದಾರೆ ಪ್ರಾಸಿಕ್ಯೂಷನ್ ವಕೀಲರು ಅವರೇ ಆಗಿದ್ದಾರೆ ಮೂರವರೇ ಆಗಿದ್ದಾರೆ ಅದು ಸರಿಯೋ ತಪ್ಪು ಅವರಂತೂ ಬೀದಿಯಲ್ಲಿ ನಿಂತು ಹೋರಾಟ ಮಾಡ್ತಾರೆ ನಿಮ್ಮ ಪಕ್ಷ ಜನರಿಂದ ಆಯ್ಕೆ ಆಗುವಂತ ಪಕ್ಷ ಇದನ್ನು ಗಮನಿಸಲ್ವಾ ಅಲ್ಲ ನಾವು ಗಮನಿಸ್ತೀವಿ ನಾನು ಹೇಳಿದೆ ಅಷ್ಟೇ ಅವರು ಕೋಟಿ ಹಾಕಲಿ ನ್ಯಾಯಾಲಯ ಇದೆ ಪೊಲೀಸ್ ಇದೆ ದೂರು ಕೊಡ್ಲಿ ಅವ್ರು ತನಿಖೆ ಮಾಡಿ ಶಿಕ್ಷೆ ಕೊಡ್ಲಿ ನೀವು ಹೇಳೋ ಪ್ರಕಾರ ಎಲ್ಲರೂ ಕೋರ್ಟಿಗೆ ಹೋಗ್ಬೇಕು ಹೌದು ನಮ್ಮನ್ನ ಆಳೋ ಜನ ಕ್ಲೀನ್ ಆಗಿರ್ಬೇಕು ಅನ್ನೋದು ನಿರೀಕ್ಷೆಯಪ್ಪ ಆ ಕನಿಷ್ಠ ನಿರೀಕ್ಷೆಯನ್ನು ಅವ್ರು ರಿಫ್ಲೆಕ್ಟ್ ಮಾಡಿರ್ಬೋದು ಬಹುಶಃ ರೀತಿಗೂ ನೀವು ಹೇಳುವಂತ ರೀತಿ ಎಷ್ಟು ವ್ಯತ್ಯಾಸ ಇದೆ ಅದನ್ನ ಕೇಳ್ತಾ ಇದ್ದೀನಿ ನೀವು ಹೇಳುವಾಗ ಸ್ವಲ್ಪ ಒಳ್ಳೆ ಭಾಷೆಯನ್ನು ಬಳಸಿ ಒಬ್ರು ಪ್ರತಿಯೊಬ್ಬ ಮನುಷ್ಯನಿಗೂ ಸ್ವಲ್ಪ ಬೆಲೆ ಕೊಡಿ ಮನುಷ್ಯನಿಗೆ ಬೆಲೆ ಕೊಡಿ ಕಳ್ಳ ದರೋಡೆಕೋರ ಅಂತೇಳಿ ಅದೇ ಅವರು ಪೂರ ಆಗೋ ತನಕ ಆ ಮಾತನ್ನ ಬಳಸಬೇಡಿ ಇವ್ರ ಮೇಲೆ ಆರೋಪ ಇದೆ ಅಂತ ಹೇಳಿ ಒಪ್ಕೊಳ್ತೀನಿ ನಾವು ಆ ಭಾಷೆ ಬಳಸಬೇಡಿ ಅಷ್ಟೇ ನಾನು ಅವತ್ತೇ ಮನ ಮಾಡಿ ನಾವು ಭಾಷೆಯನ್ನ ನಮ್ಮ ವಕೀಲರನ್ನ ಕೇಳಿ ತುಂಬಾ ಕಾಳಜಿ ಪೂರ್ವಕ ಬಳಸಿದ್ದೇವೆ ಮತ್ತು ಇವು ಏನು ಅವ್ಯವಹಾರಗಳಿವು ಆಗಿವೆ ಇವರೇನು ಒಂದು ಗಂಭೀರ ಲ್ಯಾಪ್ಸ್ ಮಾಡ್ತಾ ಇದ್ದಾರೆಂದರೆ ನಮ್ಮ ಸಂವಿಧಾನದಲ್ಲಿ ಇಂಥ ಇರ್ರೆಗ್ಯುಲಾರಿಟೀಸನ್ನು ಮಾಡಬೇಕಾದ ಕರ್ತವ್ಯ ಕಾರ್ಯಾಂಗದ್ದು ಮೊದಲು ಸರ್ಕಾರದ್ದು ಕೇವಲ ಎಲ್ಲಕ್ಕೂ ಕೋರ್ಟಿಗೆ ಹೋಗ್ರಿ ಅಂತ ಕೋರ್ಟ್ದವರು ಪಾಯಿಂಟ್ ಔಟ್ ಮಾಡಿ ಈ ಸರ್ಕಾರವನ್ನು ನಡೆಸುವ ಪರಿಸ್ಥಿತಿಯನ್ನು ಈ ನಾಚಿಕೆಗೇಡಿ ಬಿಜೆಪಿ ಸರ್ಕಾರ ಏನು ಒಂದು ನಿಮಿಷ ಬಿಜೆಪಿ ಸರ್ಕಾರ ಏನು ತಂತು ಅದರ ವಿರುದ್ಧವಾಗಿ ಇವರು ಪಾದಯಾತ್ರೆ ಮಾಡಿ ಇದಕ್ಕೆ ಬಂದವರು ಇವತ್ತು ಆ ಮಾತನ್ನು ಹೇಳೋದು ಅವರು ನೈತಿಕತೆ ಕಳ್ಕೊಂಡಿದ್ದಾರೆ ಸೊ ಸ್ಪಷ್ಟವಾಗಿ ವಿನ್ನೆಬಿಲಿಟಿ ಮತ್ತು ನೈತಿಕತೆ ಎರಡರ ಮಧ್ಯೆ ಒಂದು ರೀತಿ ಎಳೆ ಎಲ್ಲೂ ಕೂಡ ಸ್ಪಷ್ಟವಾಗಿ ಕಾಣ್ತಾ ಇಲ್ಲ ಎಲ್ಲರೂ ಕೂಡ ಅಧಿಕಾರ ಕೇಂದ್ರಿತ ರಾಜಕಾರಣದಿಂದ ಅದು ಬಿಜೆಪಿ ಇರಲಿ ಇವತ್ತು ಕಾಂಗ್ರೆಸ್ ಇರಲಿ JDS ಇರಲಿ ಮೂರು ಪಕ್ಷಗಳ ಸಾಮ್ಯತೆ ಇದರಲ್ಲಿ ಒಂದಾಗಿದೆ ಬಹುತೇಕ ಆ ನಿಟ್ಟಿನಲ್ಲಿ ಹೋರಾಟ ಮಾಡುವಾಗ ಅನೇಕ ರೀತಿಯ ಏಳುಪೀಳುಗಳು ಈ ರೀತಿಯ ಚರ್ಚೆಗಳು ಶುರು ಆಗುತ್ತೆ ಬಹುತೇಕ ರಾಜಕಾರಣದಲ್ಲಿ ಚುನಾವಣೆ ಗೆಲ್ಲಬೇಕು ಅನ್ನೋದೇ ಮಾನದಂಡ ಆಗೋದಾದರೆ ಇಂಥವೆಲ್ಲವೂ ಕೂಡ ಒಂದು ರೀತಿ ಸ್ವೀಕಾರ ಮಾಡಲೇಬೇಕಾದಂಥ ಪರಿಸ್ಥಿತಿಯಲ್ಲಿ ಪಕ್ಷಗಳು ಕೂಡ ಬಂದಿದ್ದಾವೆ ಬಹುತೇಕ ಅದು ಕೂಡ ದುರಂತನೇ ನಾನು ಮತ್ತಷ್ಟು ಮುಂದಿನ ದಿನಗಳ ಚರ್ಚೆಯನ್ನು ಮಾಡಬೇಕಾಗತ್ತೆ ಹಾಂ
ಸಂಪಾದಕ ಸಂಪಾದಕ ನಮ್ಮ ಜೊತೆಗೆ ಇರೋದ್ರಿಂದ ಬಹುತೇಕ ಇವತ್ತಿನ ನ್ಯೂಸ್ ಅವರನ್ನ ಮುಗಿಸ್ತಾನೆ. ಯಾವುದೇ ವ್ಯಕ್ತಿಗತವಾದಂತ ಒಂದು ಚರ್ಚೆ ಆಗಬಾರದು ಅನ್ನೋ ಕಾರಣಕ್ಕೆ ರೇಷ್ಮೆ ಅವರು ಕೂಡ ಇಶ್ಯೂ ಬೇಸ್ ಚರ್ಚೆ ಮಾಡಿದ್ದಾರೆ, ಹಿರೇಮೋಟ್ರು ಕೂಡ ಇಶ್ಯೂ ಬೇಸ್ ಚರ್ಚೆ ಮಾಡಿದ್ದಾರೆ. ಅದರ ಚರ್ಚೆಯಲ್ಲಿ ಬಹುತೇಕ ಎಲ್ಲೋ ಒಂದು ಕಡೆ ಅದು ದಾರಿ ತಪ್ಪಿರಬಹುದು, ಆದರೆ ಅದು ಇಲ್ಲೂ ಕೂಡ ವಿಷಯಾಧಾರಿತ ಅನ್ನೋ ಕಾರಣಕ್ಕಾಗಿ ನಾನು ಅದನ್ನು ಮತ್ತೊಮ್ಮೆ ಇಲ್ಲಿ ಪ್ರಸ್ತಾಪ ಮಾಡ್ತೇನೆ. ಸೊ ಇಬ್ಬರೂ ಕೂಡ ನಮಗೆ ಅಷ್ಟೇ ಮಹತ್ವದ ವ್ಯಕ್ತಿಗಳು, ಆ ಕಾರಣಕ್ಕಾಗಿ ಸೊ ಬಹುತೇಕ ಒಂದು ಸಾರ್ವಜನಿಕ ಜೀವನದಲ್ಲಿ ಉತ್ತರದಾಯಿತ್ವ ಅಂತದ್ದು ಇರಲೇಬೇಕು. ಉತ್ತರದಾಯಿತ್ವ ಇಲ್ಲ ಅಂತಂದರೆ ಎಲ್ಲಿ ಬೇಕಲ್ಲಿ ಹೇಳ್ಕೊಂಡು ಹೋಗುತ್ತೆ. ಆ ಕಾರಣಕ್ಕಾಗಿ ಹಸನಪುರ ಕೂಡ ಈ ಮಾತನ್ನು ಒಪ್ಕೊಳ್ತಾರೆ. ಸೊ ಇವತ್ತಿನ ಚರ್ಚೆಯನ್ನು ಮುಗಿಸ್ತೀನಿ. ನೇರ ದಿಟ್ಟ ನಿರಂತರ ಸುದ್ದಿಗೆ ನೋಡ್ತಾ ಇರಿ.